ಬೆಚ್ಚಿಬಿದ ವಿಜ್ಞಾನಿಗಳು. ಅಮೆರಿಕದಲ್ಲಿ ಪತ್ತೆಯಾಯಿತು ದೈತ್ಯ ಜೀವಿ. ಇದು ಡೈನೋಸಾರ್ಸ್ಗೆ ಫ್ರೆಂಡು, ತಿಮಿಂಗಲಕ್ಕಿಂತಲೂ ದೊಡ್ಡದು. ಸಾವಿರಾರು ವರ್ಷಗಳ ಹಿಂದಿನ ದೈತ್ಯ ಜೀವಿ ಕಂಡು ವಿಜ್ಞಾನಿಗಳು ಶಾಕ್. ಆಧುನಿಕತೆ ಬೆಳೆದಂತೆ ವಿಜ್ಞಾನಿಗಳ ಹೊಸ ಹೊಸ ಸಂಶೋಧನೆಗಳು ಬೆಳೆಯುತ್ತಲೇ ಇವೆ. ಅಮೆರಿಕದಲ್ಲಿ ಡೈನೋಸಾರ್ಸ್ಗಳ ಸ್ನೇಹಿತರನ್ನ ಹುಡುಕುವಲ್ಲಿ ವಿಜ್ಞಾನಿಗಳು ಯಶಸ್ವಿಯಾಗಿದ್ದಾರೆ. ಉತ್ತರ ಅಮೆರಿಕದ ಪಶ್ಚಿಮ ಕರಾವಳಿಯ ಟ್ರಯಾಸಿಕ್ ಸಾಗರದಲ್ಲಿ ಈ ದೈತ್ಯ ಜೀವಿಯನ್ನು ಕಂಡುಹಿಡಿದಿದ್ದಾರೆ. ಇದರ ಸಾಮಾನ್ಯ ಗಾತ್ರವು ವಿಜ್ಞಾನಿಗಳು ತಮ್ಮ ಕನಸಿನಲ್ಲಿಯೂ ಊಹಿಸಲಾಗದಷ್ಟು ದೊಡ್ಡದಾಗಿದೆಯಂತೆ. ತಿಮಿಂಗಲಕ್ಕಿಂತ ದೊಡ್ಡದಾಗಿರುವ ಈ ಜೀವಿಗಳು ಭವಿಷ್ಯದಲ್ಲಿ ಭೂಮಿಯ ಮೇಲೆ ದಾಳಿ ಮಾಡುವುದಿಲ್ಲವೇ ಎಂಬ ಪ್ರಶ್ನೆಗಳು ಸಹ ಇದೀಗ ಉದ್ಭವವಾಗಿದ್ದು, ಸಾವಿರಾರು ವರ್ಷಗಳ ಹಿಂದಿನ ಡೈನೋಸಾರ್ಸ್ ವಾಸಿಸುವ 55 ಅಡಿ ಉದ್ದದ ದೈತ್ಯ ಜೀವಿಯನ್ನ ಅಮೆರಿಕದ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಟ್ರಯಾಸಿಕ್ ಸಮುದ್ರದ ಈ ಜೀವಿ ಡೈನೋಸಾರ್ಸ್ಗಳ ಯುಗಕ್ಕೆ ಸೇರಿದೆ. ಅಂದರೆ ಸುಮಾರು 70 ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸಾರ್ಗಳು ಆಳ್ವಿಕೆ ನಡೆಸಿದಾಗ ಆ ಸಮಯದಲ್ಲಿ ಈ ಜಾತಿಯ ಜೀವಿಗಳು ಭೂಮಿಯ ಮೇಲೆ ಇದ್ವು. ಈ ಪ್ರಾಣಿಯ ಹೆಸರು ಇಚ್ಥಿಯೋಸಾರ್ ಮತ್ತು ವಿಜ್ಞಾನಿಗಳು ಇದು ಒಂದು ರೀತಿಯ ಸಮುದ್ರ ಮೀನು ಎಂದು ಹೇಳಿಕೊಂಡಿದ್ದಾರೆ. ಆದರೆ ಅದರ ಗಾತ್ರವು ಸಾಮಾನ್ಯ ತಿಮಿಂಗಲಕ್ಕಿಂತ ದೊಡ್ಡದಾಗಿದೆ ಮತ್ತು ಅದರ ಜಾತಿಗಳು ಸಹ ವಿಭಿನ್ನವಾಗಿವೆ. ಈ ಸಮುದ್ರ ಜೀವಿಗಳ ಗಾತ್ರವು ಅನಿರೀಕ್ಷಿತ ರೀತಿಯಲ್ಲಿ ಹೆಚ್ಚಾಗುತ್ತದೆ ಎಂದು ಅಮೆರಿಕದ ವಿಜ್ಞಾನಿಗಳು ಸಂಶೋಧನೆಯಲ್ಲಿ ಕಂಡುಹಿಡಿದಿದ್ದಾರೆ. ವಿಜ್ಞಾನಿಗಳ ಪ್ರಕಾರ ಈ ಮೀನಿನ ಆಕಾರದ ಸಮುದ್ರ ಸರೀಸೃಪಗಳ ಗಾತ್ರವು ಸುಮಾರು 240 ಮಿಲಿಯನ್ ವರ್ಷಗಳ ಹಿಂದೆ ಬಹಳ ವೇಗವಾಗಿ ಹೆಚ್ಚಾಯಿತು ಅನ್ನೋ ಮಾತುಗಳು ಇವೆ. ಡೈನೋಸಾರ್ ಯುಗದ ಕಾಲದ ಇಚ್ಥಿಯೋರ್ಸ್ಗಳು ಸಮುದ್ರದಲ್ಲಿ ಕಂಡುಬರುವ ತಿಮಿಂಗಲಗಳಿಗಿಂತ ವಿಭಿನ್ನವಾಗಿವೆ. ಇಚ್ಥಿಯೋರ್ಸ್ಗಳು ತಿಮಿಂಗಲಗಳಿಗಿಂತ ಹೆಚ್ಚು ವೇಗವಾಗಿ ಗಾತ್ರದಲ್ಲಿ ಬೆಳೆದಿವೆ. ವಿಜ್ಞಾನಿಗಳಿಗೆ ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ ಡೈನೋಸಾರ್ಗಳು ಭೂಮಿಯಿಂದ ನಿರ್ನಾಮವಾದಾಗ 66 ಮಿಲಿಯನ್ ವರ್ಷಗಳ ಹಿಂದೆ ಇಚ್ಥಿಯೋರ್ಸ್ಗಳು ತಮ್ಮ ಗಾತ್ರವನ್ನು ಅಪಾಯಕಾರಿಯಾಗಿ ಹೆಚ್ಚಿಸಿಕೊಂಡವು. 55 ಮಿಲಿಯನ್ ವರ್ಷಗಳ ಇತಿಹಾಸದಲ್ಲಿ ತಿಮಿಂಗಲ ಮೀನುಗಳು ಅದರ ಗಾತ್ರದ 90% ಅಭಿವೃದ್ಧಿ ಹೊಂದಿದ್ದವು ಎಂದು ತಿಳಿದು ಬಂದಿದೆ. ಆದರೆ ತಿಮಿಂಗಲ 150 ಮಿಲಿಯನ್ ವರ್ಷಗಳ ಇತಿಹಾಸದಲ್ಲಿ ಕೇವಲ 1% ಅಭಿವೃದ್ಧಿ ಹೊಂದಿತ್ತು. ಆದರೆ ಈ ಜೀವಿ ಇದೆಲ್ಲದಕ್ಕಿಂತ ದೈತ್ಯವಾಗಿ ಬೆಳೆದಿದೆ. ಸಾವಿರದ 998 ವಾಯುವ್ಯ ನೆವಾಡಾದ ಬಂಡೆಗಳ ನಡುವೆ ಪ್ರಾಚೀನ ಇಚ್ಥಿಯೋರ್ಸ್ಗಳ ಪಳಿಯುಳಿಕೆಗಳನ್ನ ಸಂಶೋಧಕರು ಮೊದಲು ಕಂಡುಹಿಡಿದ್ರು. ಹುಡುಕಾಟದ ಸಮಯದಲ್ಲಿ ಈ ಪ್ರಾಣಿಯ ಕೆಲವು ಮೂಳೆಗಳು ವಾಯುವ್ಯ ನೆವಾಡಾದ ಬಂಡೆಗಳ ನಡುವೆ ಸಂಶೋಧಕರು ಕಂಡುಕೊಂಡಿದ್ದಾರೆ. ಅದರ ನಂತರ ವಿಜ್ಞಾನಿಗಳು ಈ ಜೀವಿಯನ್ನ ಸಂಶೋಧಿಸಲು ಪ್ರಾರಂಭಿಸಿದ್ರು. ಆದರೆ ಸಂಶೋಧನೆಯ ಸಮಯದಲ್ಲಿ ವಿಜ್ಞಾನಿಗಳು ಈ ಜೀವಿಯನ್ನ ವಿಶ್ಲೇಷಿಸಿದಾಗ ಅವರು ಆಶ್ಚರ್ಯಚಕಿತರಾಗಿದ್ದಾರೆ. ಈ ಪ್ರಾಣಿಯ ಮೂಳೆಗಳಿಂದ ಇದರ ಗಾತ್ರವು ತುಂಬಾ ದೊಡ್ಡದಾಗಿರಬೇಕು ಎಂದು ವಿಜ್ಞಾನಿಗಳು ತಿಳಿದುಕೊಂಡಿದ್ದಾರೆ. ಸಾವಿರದ 2015 ವಿಜ್ಞಾನಿಗಳು ಈ ಸ್ಥಳದಲ್ಲಿ ಈ ಜೀವಿಯ ಪತ್ತೆ ಕಾರ್ಯವನ್ನು ಪ್ರಾರಂಭಿಸಿದರು. ನಂತರ ಈ ಪ್ರಾಣಿಯ ಪಳಿಯುಳಿಕೆಯನ್ನು ಬಂಡೆಗಳಿಂದ ಹೊರತೆಗೆಯಲಾಯಿತು. ವಿಜ್ಞಾನಿಗಳು ಈ ಪ್ರಾಣಿಯ ತಲೆ ಮತ್ತು ರೆಕ್ಕೆಗಳು ಹಾಗೂ ಬಂಡೆಗಳ ನಡುವೆ ಅನೇಕ ಸಣ್ಣ ಭಾಗಗಳನ್ನು ಕಂಡುಕೊಂಡಿದ್ದಾರೆ. ಈ ಸಂಶೋಧನೆಗೆ ಸಂಬಂಧಿಸಿದಂತೆ ಹಿರಿಯ ಸಂಶೋಧಕ ಲರ್ಸ್ ಸ್ಮಿಟ್ಜ್, ಜೀವಶಾಸ್ತ್ರಜ್ಞ ಮತ್ತು ಸ್ಕ್ರಿಪ್ಸ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ, ವಿಶ್ವದಲ್ಲಿ ಮತ್ತು ಭೂಮಿಯ ಮೇಲೆ ದುರಂತದ ಘಟನೆ ಸಂಭವಿಸಿದಾಗ ಇಚ್ಥಿಯೋರ್ಸ್ಗಳು ತಿಮಿಂಗಲಗಳಿಗಿಂತ ಹೆಚ್ಚು ವೇಗವಾಗಿ ವಿಕಸನಗೊಂಡಿವೆ ಎಂದು ನಾವು ಕಂಡುಕೊಂಡಿದ್ದೇವೆ. ಅಸ್ತಿತ್ವದಲ್ಲಿರುವ ಇದರ ಜಾತಿಗಳು ಸುಮಾರು 75% ನಶಿಸಿ ಹೋಗುತ್ತಿದೆ ಎಂದಿದ್ದಾರೆ.
ಈ ಜೀವಿಯ ಕುರಿತಾದ ಸಂಶೋಧನೆಯನ್ನ ಪ್ರಸಿದ್ಧ ವಿಜ್ಞಾನ ಪತ್ರಿಕೆ ಜರ್ನಲ್ ಸೈನ್ಸ್ ನಲ್ಲಿ ಪ್ರಕಟಿಸಲಾಗಿದೆ. ಹಿರಿಯ ಸಂಶೋಧಕ ಲರ್ಸ್ ಮಿರ್ಚ್ ಸಂಶೋಧನೆಯಲ್ಲಿ ಕಂಡು ಬಂದಿರುವುದು ಮಾನವರಿಗೆ ಬಹಳ ಒಳ್ಳೆಯ ಸುದ್ದಿಯಾಗಿದೆ. ಪರಿಸರ ಯಾವ ರೀತಿ ನಶಿಸಿ ಹೋಗಿದೆ ಎನ್ನುವುದು ಇದರಿಂದ ತಿಳಿಯುತ್ತದೆ. ಇಂತಹ ಜೀವಿಗಳ ನಾಶ ಪರಿಸರದ ನಾಶದ ಸೂಚನೆಯಾಗಿದೆ. ಬಹುಶಃ ಅಂತಹ ಜೀವಿಗಳು ಭೂಮಿಯ ಮೇಲೆ ಮತ್ತೆ ಉದ್ಭವಿಸಬಹುದು ಎಂದಿದ್ದಾರೆ. ವಿಜ್ಞಾನಿಗಳು ಈ ಜೀವಿಗಳ ಮೂರು ಮಾದರಿಯನ್ನು ಸಿದ್ಧಪಡಿಸಿದ್ದಾರೆ ಮತ್ತು ವಿಶ್ಲೇಷಣೆಯ ನಂತರ ಈ ಹೊಸ ಪ್ರಭೇದಕ್ಕೆ ಸಿಂಬೋಸ್ಪಾಂಡಿಲಸ್ ಯಂಗೋರಂ ಎಂದು ಹೆಸರಿಸಲಾಗಿದೆ. ದೈತ್ಯದ ಒಡೆಗಳನ್ನು ಹೊಂದಿರುವ ಈ ಸಮುದ್ರ ಜೀವಿ ಸುಮಾರು 240 ಮಿಲಿಯನ್ ವರ್ಷಗಳ ಹಿಂದೆ ಟ್ರಯಾಸಿಕ್ ಅವಧಿಯಲ್ಲಿ ವಾಸಿಸುತ್ತಿತ್ತಂತೆ. ಈ ಪ್ರಾಣಿಯ ತಲೆಬುರುಡಿಯ ಉದ್ದವನ್ನು 6.5 ಅಡಿ ಅಗಲವಾಗಿದೆ ಎಂದು ಅಳತೆ ಮಾಡಲಾಗಿದೆ ಎಂದು ಸಂಶೋಧನೆ ನಡೆಸುತ್ತಿರುವ ಪ್ರಾಧ್ಯಾಪಕರು ಹೇಳಿದ್ದಾರೆ. ಸಂಶೋಧನೆಯ ನಂತರ ಸಿಂಬೋಸ್ಪಾಂಡಿಲಸ್ ಎಂಗೋರ್ಮನ ವಾಸ ಉತ್ತರ ಅಮೆರಿಕದ ಪಶ್ಚಿಮ ಕರಾವಳಿಯ ಟ್ರಯಾಸಿಕ್ ಸಾಗರದಲ್ಲಿದೆ ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ವಿಜ್ಞಾನಿಗಳು ಇದು ಸಣ್ಣ ಮೀನುಗಳನ್ನು ಮಾತ್ರ ತಿನ್ನುತ್ತದೆ ಎಂದು ಹೇಳಿದ್ದಾರೆ. ಹೇಳ್ತಾ ಹೋದ್ರೆ ಪತ್ತೆಯಾದ ಈ ದೈತ್ಯ ಜೀವಿಯ ನಿಗೂಢತೆಗಳು ಬಗೆದಷ್ಟು ಹೊರಬರುತ್ತಿದೆ. ಅಲ್ಲದೆ ಈ ಕುರಿತು ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೆ ಸಂಶೋಧನೆ ಭರದಿಂದ ಸಾಗ್ತಾ ಇದೆ. ಸಾವಿರಾರು ವರ್ಷಗಳ ಹಿಂದಿನ ಈ ದೈತ್ಯ ಜೀವಿಗಳು ಭವಿಷ್ಯದಲ್ಲಿ ಭೂಮಿಯ ಮೇಲೆ ದಾಳಿ ಮಾಡುವುದಿಲ್ಲವೇ ಎಂಬ 10 ಹಲವು ಆತಂಕ ಮತ್ತು ಕುತೂಹಲಕಾರಿ ವಿಚಾರಗಳನ್ನ ಕಾದಷ್ಟು ನೋಡಬೇಕಿದೆ. ಇದೇ ರೀತಿ ವಿಜ್ಞಾನ ಮತ್ತು ಸಂಶೋಧನೆಗಳ ಕುರಿತ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ವೀಕ್ಷಿಸಿ ನಿಮ್ಮ ಎಕ್ಸ್ಪ್ರೆಸ್ ನ್ಯೂಸ್. ವಿಷಯ ನಿಮ್ಮದು, ಸುದ್ದಿ ನಮ್ಮದು.